वेलकम बैक टू माय चैनल गीतास व्लॉग्स इन कन्नड़ के स्वागत तुम दिन ना किचन व्लॉग न शुरु ना थंबनेल नोडिरबहुदु इप्पत्तु वर्ष मेले बसारन इवत्तु बसारिन पुराण निम्म जोते शेर माड्कोळ्तीनि याको एनो गोत्तिल्ल बसार माडोदंद्रे तुम्बाने कष्ट आद्रे तुम्बाने इष्ट तिन्लिक्के अदु यारादरू माड्कोट्रंतु खुशि खुशियिंद तिंतिदे मद्वे मुंचे अम्मा एनादरू बस्सार माडोंद्रे अम्मा बस्सार माडबेका बेरे एनादरू माडला अंत हेळ्तिदे याको गोत्तिल्ल मेबी अद सोप्पन्न तगोंड बंदु क्लीन माडि नेनेसिट्टु एरडु मूरु सारि तोळिबेकु आमेले अदन्न कुक्कर् अल्लि माडोकंगिल्ल याकंद्रे बेळे सोप्पु तरकारि एल्ल नुण्णक आगबारदु सो हांगागि पात्रेले माडबेकु नानु मडके इट्कोंडिदीनि सो पात्रेल माडबेकु अदाद्मेले अदन्न बस्सदु सोप्पु बेळे तरकारिन सेपरेट माडबेकु आ बस्सतिरुवंत नीरिगे मसालेन रेडी माडि बसार माडबेकु हागे जोतेगे पल्यक्के ओगरणे हाकबेकु मुद्दे माडबेकु अन्न माडबेकु इष्टोंदु केलसन नन बस्सार नानु माडल्ल अंत हेळ्ता इद्दे अम्म हेळुवागेल्ल हागे हेळ्ता इद्दे बस्सार माडबेका बेरे एनादरु माडल्ल अम्म अंत हागे इरुवाग आरोग्य बयसिद्दु हालु अन्न डॉक्टर हालू अन्न अगे नन हस्बैंड बस्सारे इष्ट इल्ला सो ननगंतु तुम्बा खुशी आयतप्प बस्सार ने यारू केळोरे इल्ला सो बस्सार माडो तापत्रयने इल्ला अंत अन्कोंडु माडोदे बिट्बिट्टिदे नम्म मनेयल्लि आद्रे टेंट आग्ता इत्तु यावागलादरू बाय चप्पल केळक्के आगल्ल अल्वा सो यावागलादरू बस्सार तिन्बेकु अन्सिद्रे ಅಮ್ಮ ಮನೆಗೆ ಹೋಗ್ತಾ ಇದೆ ಇಂದಿನ ದಿನ ಅಕ್ಕನಿಗೆ ಫೋನ್ ಮಾಡ್ತಾ ಇದೆ ಎರಡನೇ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾಳೆ ಬಸ್ಸಾರು ಸೊಪ್ಪಿನ ಸಾರು ಹಾಗೆ ಅವರೇಕಾಳು ಹುಳಿ ಹಾಲಿನ ಸಾರು ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಸೋ ಅವಳಿಗೆ ಹೇಳ್ತಾ ಇದೆ ನಾಳೆ ಅಮ್ಮ ಮನೆಗೆ ಬರ್ತಾ ಇದೀನಿ ನನಗೆ ಬಸ್ಸಾರ್ ಮಾಡಿದ್ರೆ ಪ್ಲೀಸ್ ಅಂತ ಸೋ ಅವಳು ಸೊಪ್ಪೆಲ್ಲ ತಗೊಂಡು ಬಂದು ತೊಳೆದು ಕ್ಲೀನ್ ಮಾಡಿ ಅಡಿಗೆ ಎಲ್ಲ ಮಾಡಿ ನನಗೆ ಊಟ ಕೊಟ್ಟು ಪ್ಯಾಕ್ ಕೂಡ ಮಾಡಿ ಕಳಿಸೋಳು ಮನೆಯಲ್ಲಿ ಹೋಗಿ ತಿನ್ಕೋ ಅಂತ ಹೇಳಿ ಕಳಿಸೋಳು सो तगोंड्रे सार एरडु दिन कायिसिदष्टु रुचि आद्रे सोप्पु ओंदे दिन इर्तित्तु फ्रिज अल्लि इट्टु ओंदे दिन इल्लांद्रे बेग केट्टु होगिबिडुत्ते सो हिंगे नडेयता इत्तु ईग कोविड 19 बंद मेले नानु अल्लि होगक्कागिल्ल अल्लिंद एनु बरो हागू इल्ल सो तुंबा टेम्प्ट आग्ता इत्तु यूट्यूब अल्लेल्ल नोड्ता इद्दे बस्सार अन्नुवाग बायल्लि नीरु सुरियो हागे टेम्प्ट आग्ता इत्तु बस्सार तिन्बेकु बस्सार तिन्बेकु अंत ननगे नन्न दोड्ड मगनिगे तुंबा इष्ट ಅದಕ್ಕೆ ನನ್ನ ಮಗ ಕೇಳ್ದ ಏನಮ್ಮ ಬಸ್ಸಾರ್ ಮಾಡೋದು ಅಷ್ಟೊಂದು ಕಷ್ಟನಾ ಅಂತ ಕೇಳ್ದ ನನಗೆ ಒಂದತರ ಆಯ್ತು ಯಾಕೆಂದ್ರೆ ಏನೇನೋ ರೆಸಿಪೀಸ್ ಟ್ರೈ ಮಾಡಿದಿನಿ ಆಗದೇ ಇರುವಂತದ್ದು ಒಂದ ಸಾರಿ ಬಂದಿಲ್ವಾ ನೆಕ್ಸ್ಟ್ ಟೈಮ್ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡು ಮಾಡಿರೋದು ಇದೆ ಸೋ ಆ ತರ ಎಲ್ಲ ಮಾಡಿರುವಾಗ ಬಸ್ಸಾರ್ ಅಷ್ಟೊಂದು ಕೆಲಸನಾ ನನಗೆ ಯಾಕೆ ನಾನು ಮಾಡಲಿಲ್ಲ ಅಂತ ಅನ್ಸೋಕ್ ಶುರುವಾಯ್ತು ನನಗೆ ಬೇಜಾರಾಯ್ತು ಇವತ್ತೇನಾದರೂ ಆಗಿ ಬಸ್ಸಾರ್ ಮಾಡಬೇಕು ಅದರಲ್ಲೇ ಊಟ ಮಾಡಬೇಕು ಅಂತ ಪಣ ತಟ್ಕೊಂಡು ಬಿಟ್ಟಿದ್ದೀನಿ ಸಾರಿ ಸೋ ಹಾಗಾಗಿ ಇವತ್ತು ಬಸ್ಸಾರ್ ಅನ್ನ ಮಾಡ್ತಾ ಇದೀನಿ ಸೋ ನೀರ್ ಕಾಯಿ ಕಿಟ್ಟಿದೀನಿ ಹಾಗೆ ಬೇಳೆ ತರಕಾರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಹೀರೆಕಾಯಿ ಬಸ್ಸಾರ್ ಮಾಡೋಣ ಅಂತ ಸ್ವಲ್ಪ ಸಬ್ಬಸಿಗೆ ಸೊಪ್ಪಿದೆ ಅದನ್ನ ಹಾಕ್ತೀನಿ ನನಗೆ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರ್ ತುಂಬಾನೇ ಇಷ್ಟ ಸೋ ಹಾಗಾಗಿ ಇವತ್ತು ಬಸ್ಸಾರ್ ಮಾಡ್ತಾ ಇದೀನಿ ಆ ಬಸ್ಸಾರಿನ ರೆಸಿಪಿ ಅದು 20 ವರ್ಷಗಳಾದ ನಂತರ ಮಾಡ್ತಾ ಇರೋದು ಒಂದ ರೀತಿಗೆ ನನಗೆ ಜ್ಞಾಪಕ ಇದೆ ಮಸಾಲೆ ಪದಾರ್ಥಗಳು ಏನೇನು ಹಾಕ್ತೀವಿ ಅಂತ ಅವಾಗ್ಲೂ ಅಕ್ಕನಿಗೆ ಫೋನ್ ಮಾಡ್ಕೊಂಡು ಕೇಳ್ದೆ ಏನೇನು ಹಾಕಬೇಕು ಅಂತ ಯಾಕೆಂದ್ರೆ ಒಂದು ಇಂಗ್ರೆಡಿಯಂಟ್ ಮಿಸ್ ಆಗಿಬಿಟ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಆ ಟೆಂಪ್ಟೇಷನ್ ಅಲ್ಲಿ ಮಾಡಿರುವಂತದ ಆ ರುಚಿ ಸಿಕ್ಕಿಲ್ಲ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಸೋ ಹಾಗಾಗಿ ಅವಳನ್ನ ಕೇಳ್ದೆ ಸೋ ನಾನು ಏನ್ ಮನಸಲ್ಲಿ ಇತ್ತು ಅದೇ ಮಸಾಲೆಗಳು ಸೋ ಹಾಗಾಗಿ ಇವತ್ತು ಬಸ್ಸಾರನ ಮಾಡ್ತಾ ಇದೀನಿ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಸೋ ತಡ ಮಾಡೋದು ಬೇಡ ಈಗ ಬಸ್ಸಾರನ ಮಾಡೋದು ಹೇಗೆ ಅದು 20 ವರ್ಷಗಳಾದ ನಂತರ ಅದೇ ಟೇಸ್ಟ್ ಬರುತ್ತಾ ಹಾಗೆ ಮಾಡ್ತೀನ ನೋಡುವರಂತೆ ಬನ್ನಿ ಈಗ ನೀರು ಕುದಿತಾ ಇದೆ ತೊಳೆದಿಟ್ಕೊಂಡಿರುವಂತ ಬೇಳೆನ ಹಾಕ್ತಾ ಇದೀನಿ ನಾನು ಇವತ್ತು ಮಡಿಕೆಯಲ್ಲೇ ಮಾಡ್ತಾ ಇದೀನಿ ಇವನ್ ಪಲ್ಯ ಕೂಡ ಮಡಿಕೆಯಲ್ಲೇ ತೋರಿಸ್ತೀನಿ ನಿಮಗೆ ಮುಕ್ಕಾಲ್ ಭಾಗ ಬೇಳೆ ಬೆಂದ್ರೆ ಸಾಕು ಮುಖ್ಯವಾಗಿ ಬಸ್ಸಾರಿಗೆ ಮಸಾಲೆಗಳು ಕರೆಕ್ಟ್ ಆಗಿ ಹಾಕಬೇಕು ಈಗ ಇಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನ ಸುಟ್ಕೊಳ್ತಾ ಇದೀನಿ ಮುಂಚೆ ಎಲ್ಲ ಒಲೆ ಇರ್ತಾ ಇತ್ತು ಒಲೆ ಆ ಬಿಸಿಗೆನೆ ಸುಟ್ಕೊಳ್ತಾ ಇದ್ರು ಈಗ ನಾವೆಲ್ಲ ಗ್ಯಾಸ್ ಯೂಸ್ ಮಾಡ್ತೀವಿ ಹಾಗೆ ಬೆಳ್ಳುಳ್ಳಿನ ಕೂಡ ಸುಟ್ಕೊಳ್ತಾ ಇದೀನಿ ಈಗ ಬೇಳೆ ಚೆನ್ನಾಗಿ ಮುಕ್ಕಾಲ್ ಭಾಗದಷ್ಟು ಬೆಂದಿದೆ ಜ್ಞಾಪಕ ಇಟ್ಕೋಬೇಕು ಜಾಸ್ತಿ ಬೇಯಿಸಬಾರದು ಬೇಳೆನ ಸೋ ಈಗ ಬೇಳೆ ಕೂಡ ಬೆಂದಿದೆ ತರಕಾರಿಗಳನ್ನ ಹಾಕ್ತಾ ಇದೀನಿ ಸ್ವಲ್ಪನೇ ಸಬ್ಬಸಿಗೆ ಸೊಪ್ಪಿತ್ತು ಈಗ ನಾನು ಹೀರೆಕಾಯಿ ಮತ್ತೆ ಬೀನ್ಸ್ ಅನ್ನ ಹಾಕ್ತಾ ಇದೀನಿ ಆ ಸಬ್ಬಸಿಗೆ ಸೊಪ್ಪು ಹಾಕಿದ್ದ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಸೋ ಯಾವುದಾದರೂ ಸೊಪ್ಪುಗಳನ್ನು ಬಳಸಿದ್ರೆ ದಂಟಿನ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೆಲವರೆಲ್ಲ ವೆರೈಟಿ ಆಗಿ ಡಿಫರೆಂಟ್ ಆಗಿ ಮಾಡ್ತಾರೆ
ಕುಂಬಳಕಾಯಿ ಅವರೆಕಾಳು ಆ ಸೀಸನ್ಗೆ ಸಿಕ್ಕುವಂಥ ತರಕಾರಿಗಳನ್ನು. ಈಗ ತರಕಾರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪಲ್ಲಿ ಬೆಂದರೆ ಉಪ್ಪು ಖಾರ ಹಿಡಿದಿದ್ರೆ ಪಲ್ಯ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಸಾಫ್ಟಾಗಿ ಬರೆದು ಕ್ರಂಚಿಯಾಗಿರಬೇಕು. ಈಗ ನೀರನ್ನು ಬಸಿಬೇಕು. ಬೇಳೆ ಬೇಯಿಸಿದ ನೀರನ್ನು ಬಸಿದು ಅದರಲ್ಲೇ ಬಸ್ಸಾರು ಮಾಡುವಂಥದ್ದು. ಸೊ ಹಾಗಾಗಿ ಜಾಲ್ರಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಅಮ್ಮ ಮಾಡಿಕೊಟ್ಟಿರುವಂಥ ಖಾರದ ಪುಡಿ, ಹಾಗೆ 1 ಚಮಚದಷ್ಟು ಜೀರಿಗೆ ಅಂತ ತಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಸುಟ್ಕೊಂಡಂಥ ಈರುಳ್ಳಿ ಜೊತೆಗೆ ಹಸಿ ಈರುಳ್ಳಿನ ಕೂಡ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಅಷ್ಟೇ, ಸುಟ್ಟಿರೋದು ಇದೆ ಹಾಗೆ ಹಸಿದು ಕೂಡ ಇದೆ. 1-2 ಚಮಚದಷ್ಟು ತೆಂಗಿನಕಾಯಿ, ಜಾಸ್ತಿ ಹಾಕಬಾರ್ದು. ಹಾಗೆ 1-2 ಚಮಚ ಬೇಳೆನ ತೊಗೊಂಡಿದ್ದೀನಿ ಬೇಯಿಸಿರುವಂಥದ್ದು. ಹಾಗೆ ಸ್ವಲ್ಪ ಹುಣಸೆಹಣ್ಣು, 1 ಟೊಮೆಟೊನ ತೊಗೊಂಡಿದ್ದೀನಿ. ಹುಳಿ ನೋಡಿಕೊಳ್ಳಿ, ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಅದ್ರ ಪ್ರಕಾರ ನೀವು ಹಾಕ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಈ ಮಸಾಲೆಗಳನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಎಷ್ಟು ಘಮ ಘಮ ಅನ್ನತ್ತೆ ಗೊತ್ತಾ? ಈ ಮಸಾಲೆ ನೋಡಿದ್ರೇ ತಿನ್ನಬೇಕು ಅನ್ನೋಷ್ಟು ಮಟ್ಟಿಗೆ ಒಳ್ಳೆ ಫ್ಲೇವರ್ ಇರುತ್ತೆ. ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಇದೆಲ್ಲನೂ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ಅದೇ ಮಡಿಕೆಗೆ 1 ಚಮಚದಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ್ನು ಹಾಕಿದ್ದೀನಿ. ಸೊ 2 ಚಿಟಪಟ ಅಂದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕೋಣ. ಎಷ್ಟು ನೀರು ಬೇಕೋ ಅಷ್ಟನ್ನು ಇದಕ್ಕೆ ಕಲಿಸ್ಕೋಬೇಕು. ಮತ್ತು ನಾವು ಬಸ್ದಿಟ್ಕೊಂಡಿದ್ವಲ್ಲ ಬೇಳೆ ನೀರು, ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಸ್ಸಾರು ತುಂಬ ತಿಕ್ಕಾಗೂ ಇರಬಾರ್ದು, ಹಾಗೆ ತೆಳುವಾಗೂ ಇರಬಾರ್ದು. ಮುದ್ದೆಗೆ ನಾವು ಒರಳಿಸಿದಾಗ ಅದರಲ್ಲಿ ಆ ಟೇಸ್ಟ್ ಬರಬೇಕು. ನೀರಾಗ್ಬಿಟ್ರೆ ಅಂಟೋದಿಲ್ಲ ಮುದ್ದೆಗೆ, ಗಟ್ಟಿಯಾಗ್ಬಿಟ್ರೆ ತುಂಬ ಒಂಥರ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಮೀಡಿಯಂ ಕನ್ಸಿಸ್ಟೆನ್ಸಿ ಇರಬೇಕು. ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಹಾಗೆ ಉಪ್ಪು, ಖಾರ, ಹುಳಿ ನಿಮ್ಮ ಮನೆಗಳಲ್ಲಿ ಯಾವ ಥರ ತಿಂತಾರೋ ಆ ರೀತಿ ಹಾಕ್ಕೋಬೇಕು. ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಸೊ ಹಾಗಾಗಿ ಇನ್ನೊಂಚೂರು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಘಮ ಘಮ ಅಂತ ಮರಳ್ತಾ ಇದೆ ನೋಡಿ ಸಾರು, ಬಸ್ಸಾರು. ಸಖತ್ತು ಟೇಸ್ಟಿಯಾಗಿ ಇತ್ತು, ಹಾಗೆ ತುಂಬಾ ಘಮ ಘಮ ಅಂತ ಇತ್ತು. ಈಗ ನೆಕ್ಸ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ನೀರೆಲ್ಲ ಚೆನ್ನಾಗಿ ಸುರ್ಕೊಂಡಿರುವಂಥ ಬೇಳೆ ತರಕಾರಿಗಳು, ಹಾಗೆ ಒಗ್ಗರಣೆಗೆ ನಾನು ಇಲ್ಲಿ 1 ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಆಪ್ಷನ್ ಬೇಕಂದರೆ ಹಾಕ್ಕೊಳ್ಳಿ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಬರೀ ಸೊಪ್ಪುಗಳಾಕಿ ಮಾಡೋದಿದ್ದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಲ್ಲ, ತರಕಾರಿಗಳಾಕಿದ್ರೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ಬೋದು. ಇಲ್ಲಿ ಸಾಸಿವೆಯನ್ನು ಹಾಕಲ್ಲ, ಬಸ್ಸಾರು ಸೊಪ್ಪಿಗೆ ಸಾಸಿವೆಯನ್ನು ಬಳಸಲ್ಲ. ಈಗ ಮಡಿಕೆ ಪ್ಯಾನು, ಅದರಲ್ಲಿ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ. ಘಮ ತುಂಬ ಚೆನ್ನಾಗಿರುತ್ತೆ, ಎರಡೂ ಹಾಕಿ ಎಣ್ಣೆಲಿ ಹುರಿದಾಗ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಅದೇ ಟೇಸ್ಟನ್ನು ಕೊಡೋದು ಪಲ್ಯಕ್ಕೆ. ಸೊ ಹಾಗಾಗಿ ಎಲ್ಲವನ್ನು ಹೊಂಬಣ್ಣ ಬರೋ ಹಾಗೆ ಹುರ್ಕೊಂಡಿದ್ದೀನಿ. ಈಗ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಗೆ ಬೆಳ್ಳುಳ್ಳಿ ಕೂಡ ಅಷ್ಟೇ. ನಾವು ಎಷ್ಟು ಹಾಕಿದ್ರೂ ರುಚಿ ತುಂಬಾ ಜಾಸ್ತಿ ಆಗುತ್ತೆ. ಈಗ ಎಲ್ಲವನ್ನು ಹೊಂಬಣ್ಣ ಬಂದ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಂತರ ನಾವು ಕೊಬ್ಬರಿ ತುರಿಯನ್ನು ಹಾಕ್ಬೋದು. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಾಕ್ಕೋಬೋದು, ಇದು ಆಪ್ಷನಲ್ಲು. ಸೊ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮ್ಮ ಬಸ್ಸಾರು ರೆಡಿ, ಹಾಗೆ ಪಲ್ಯ ಕೂಡ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು. 20 ವರ್ಷಗಳ ಆದಮೇಲೆ ಮಾಡಿದಾಗ ಕೂಡ ಅದೇ ರುಚಿ ಇತ್ತು. ಸೊ ಈಗ ಅಟೆಂಪ್ಟ್ ಆಗ್ತಾ ಇದೆ, ನಾನು ಫಸ್ಟಿಗೆ ಊಟ ಮಾಡ್ಕೊಂಡು ಬಿಡ್ತೀನಿ ನೋಡಿ. ನಮ್ಮ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬಸ್ಸಾರು ತಿನ್ನಲಿಕ್ಕೆ ಆಹಾ ಸೂಪರಾಗಿತ್ತು. ಖಂಡಿತ ನೀವು ಟ್ರೈ ಮಾಡ್ತೀರಾ. ಸಾಮಾನ್ಯವಾಗಿ ಎಲ್ಲರೂ ಬಸ್ಸಾರಿನ ಪ್ರಿಯರು, ಕರ್ನಾಟಕದ ಫೇಮಸ್ ಫುಡ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಈಗ ತಡ ಮಾಡಿದೆ, ಊಟ ಮಾಡಿಬಿಡ್ತೀನಿ. ಮುದ್ದೆ ಆರೋಗೋಷ್ಟರಲ್ಲಿ ಊಟ ಮುಗಿಸ್ಬಿಡ್ಬೇಕು. ಸೊ ತುಂಬಾ ಚೆನ್ನಾಗಾಗಿತ್ತು. ಇನ್ಮೇಲೆ ಖಂಡಿತ ಅಟ್ಲೀಸ್ಟ್ 10 ಡೇಸ್ ಒನ್ಸ್ ಆದರೂ ಬಸ್ಸಾರನ್ನು ಮಾಡೇ ಮಾಡ್ತೀನಿ. ಸೊ 20 ವರ್ಷದ ನನ್ನ ಬಸ್ಸಾರಿನ ರೆಸಿಪಿ ಸೂಪರಾಗಿತ್ತು. ಇನ್ಮೇಲೆ ನನ್ನ ಮಗ ಹೇಳ್ತಾ ಇದ್ದ, ಅಪ್ಪ ಇನ್ಮೇಲೆ ಬಸ್ಸಾರು ನಮ್ಮನೇಲೇ ಮಾಡ್ತಾರೆ ಅಮ್ಮ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ಬಸ್ಸಾರಿನ ಪುರಾಣ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ಈಗ ನಾನು ಊಟ ಮಾಡ್ತೀನಿ, ಅದರ ಸವಿನ ಸವಿತಾ ಎಂಜಾಯ್ ಮಾಡ್ತಾ ಮುದ್ದೆ ಬಸ್ಸಾರನ್ನ ಊಟ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.